ನನ್ನ ಹೆಸರು ಅಂತ ಮೈಸೂರಿನ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ಸಾಹಿತ್ಯ ರಚನೆ ಮತ್ತು ಮಾಧ್ಯಮ ವಿಭಾಗದಲ್ಲಿ ಸಮನ್ವಯಾಧಿಕಾರಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನೋಡಿ ಗ್ರಾಮಸಭೆ ಅಂದ್ರೆ ಏನು ಅಂತ ತಿಳ್ಕೊಳಕಿನ್ ಮುಂಚೆ ಗ್ರಾಮಸಭೆ ಎಲ್ಲಿಂದ ಬಂತು ಯಾವಾಗ ಬಂತು ಯಾಕೆ ಬಂತು ಅಂತ ಅರ್ಥ ಮಾಡ್ಕೋಬೇಕು ಇದನ್ನ ಗಾಂಧೀಜಿಯವರು ಬಹಳ ಮುಖ್ಯವಾಗಿ ಈ ಕನಸನ್ನು ಕಟ್ಟಿದವರು ಅಂದ್ರೆ ಆಡಳಿತ ವ್ಯವಸ್ಥೆನ ಅಥವಾ ಆಡಳಿತನ ಯಾರೋ ಬಂದಡೆಸಬಾರದು ನಮಗೆ ನಾವೇ ನಮಗೆ ಬೇಕಾದ್ದನ್ನು ಕಾನೂನು ಮಾಡ್ಕೋಬೇಕು ನಮಗೆ ಬೇಕಾದ್ದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ಅದರ ಹಕ್ಕುದಾರರು ನಾವೇ ಅದರ ಒಳ್ಳೆದ ಕೆಟ್ಟದ್ದೆಲ್ಲ ನಮ್ದೇ ಹೊಣೆ ಅನ್ನೋ ಥರ ಒಂದು ವ್ಯವಸ್ಥೆ ಒಂದು ಕೂಟ ಇದೆಯಲ್ಲ ಅದಕ್ಕೆ ನಾವು ಗ್ರಾಮ ಸ್ವರಾಜ್ಯ ಅಂತ ಕರೆಯೋದು ನಾವು ನೀವೆಲ್ಲ ಒಂದು ಚಿಕ್ಕವರಾಗಿದ್ದಾಗ ಐವತ್ತರವತ್ತು ವರ್ಷ ಹಿಂದಿನ ಮಾತು ಅಲ್ಲೂ ನ್ಯಾಯ ನೀತಿ ಎಲ್ಲ ಇತ್ತು ಇಲ್ಲ ಅಂತಲ್ಲ ಆದರೆ ನ್ಯಾಯಸ್ಥಾನಕ್ಕೆ ಹೋಗ್ಬೋದಾಗಿತ್ತ ನಾವು ಅದರಲ್ಲೂ ಮಕ್ಕಳನ್ನ ನ್ಯಾಯದ ಕಟ್ಟೆಗೆ ಸೇರಿಸ್ತಿರಲಿಲ್ಲ ಜೊತೆಗೆ ಮ ಬರೀ ಹೆಣ್ಮಕ್ಳನ್ನಷ್ಟೇ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನ ನ್ಯಾಯ ಅವ್ರು ಕೇಳಬೇಕಷ್ಟೇನೇ ಅವರು ನ್ಯಾಯ ವ್ಯವಸ್ಥೆಯಲ್ಲಿ ಭಾಗಿದಾರಾಗಂಗಿಲ್ಲ ಈ ಥರದಿದ್ದು ಆಮೇಲೆ ಯಾರಾದ್ರೂ ನಾಲ್ಕು ಜನ ತೀರ್ಮಾನ ಕೊಟ್ಟರೆ ಆ ತೀರ್ಮಾನ ಪ್ರಕಾರ ಊರು ನಡಿಬೇಕು ನಾ ದೊಡ್ಡವನು ನಾನು ಶ್ರೀಮಂತ ನಾನು ಹೇಳಿದ್ದೆ ಕಾನೂನು ಆದ್ರೆ ನಮ್ಮ ಹಳ್ಳಿಗೆ ಗ್ರಾಮ ಸಭೆನೇ ವಿಧಾನಸಭೆ ನಮ್ಮ ಎಲ್ಲಾ ಸೇರ್ತಾರಲ್ಲ ಜನಗಳು ಅವರೇ ಶಾಸಕರು ಅವರೇ ಮಂತ್ರಿಗಳು ಅವರೇ ಅಧಿಕಾರಿಗಳು ಎಲ್ಲರೂ ಸರಿ ಭಾಗಿಗಳಾಗಬೇಕು ಎಲ್ಲಾ ಧರ್ಮದವರು ಸಮಾನವಾಗಿ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸಂವಿಧಾನದ ಸೃಷ್ಟಿಕರ್ತರು ಅನೇಕ ಅವಕಾಶಗಳು ಮಾಡಿದ್ದಾರೆ ಅದೇನಪ್ಪ ಗ್ರಾಮ ಸಭೆ ಅಂದ್ರೆ ಸಮಸ್ತ ಜನರ ಮಹಾಸಭೆ ಎಲ್ಲ ಜನರು ದೊಡ್ಡವರು ಚಿಕ್ಕವರು ಓದಿರೋರು ಓದ್ದೆ ಇರೋರು ಗಂಡಸರು ಹೆಂಗಸರು ಅಧಿಕಾರ ಇರೋರು ಅಧಿಕಾರ ಇಲ್ಲದೆ ಇರೋರು ಮನೆ ಮನೆಗೂ ಎಲ್ಲರೂ ಸೇರಿ ಆ ಸಭೆ ನಡೆಸ್ತಾರೆ ಅಂದರೆ ಎಲ್ಲಾ ಊರಿನ ಜನ ತಮ್ಮ ಊರಿನ ಕಷ್ಟವನ್ನ ತಾವೆಲ್ಲರೂ ಕೂತು ತಮ್ಮ ತಮ್ಮ ಕಷ್ಟ ಸೋಕನ ತಾವ್ ತಾವ್ ಮಾತಾಡ್ಕೊಳ್ಳೋದು ಸಂವಿಧಾನದಲ್ಲಿ ಗ್ರಾಮ ಸಭೆಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಹಿಂಗಾಗಿ ಗ್ರಾಮ ಸಭೆನ ನಡೆಸಬೇಕು ಅದು ನಡೆಸೋದ್ರಿಂದ ನಾವು ಸಂವಿಧಾನ ಗೌರವಿಸಿದಂಗಾಗುತ್ತೆ ಯಾವುದೇ ವ್ಯವಸ್ಥೆಗಳಾಗಲಿ ಹೆಣ್ಣು ಮಕ್ಕಳ ಮಾತನ್ನ ಜಾಸ್ತಿ ಕೇಳೋದಿಲ್ಲ ಅವ್ರ ಬೇಡಿಕೆಗಳ ಬಗ್ಗೆ ಗೌರವ ಇರೋದಿಲ್ಲ ಗ್ರಾಮ ಸಭೆನಲ್ಲಿ ಅದಕ್ಕೆ ಮಹತ್ವ ಸಿಗುತ್ತೆ ಬೆಲೆ ಸಿಗುತ್ತೆ ಗ್ರಾಮ ಸಭೆ ಅನ್ನೋದು ಅಂತವ್ರಿಗೆಲ್ಲರಿಗೂ ಎಲ್ಲರಿಗೂ ಒಂದು ಒಳ್ಳೆ ವೇದಿಕೆ ಒಬ್ಬ ಹೆಣ್ಣು ಮಕ್ಕಳಿಗೆ ಪಂಚಾಯತ್ ಕೂತ್ಕೊಂಡು ಊರಾಚಿನಲ್ಲಿ ಅದ್ಕೊಂದು ಬೋರ್ವೆಲ್ ತಗಸ್ಬಿಡು ಅಂತ ಗಂಡಸ ಹೇಳ್ತಾನಲ್ಲ ಅದು ಮುಖ್ಯ ಅಲ್ಲ ಅವಳು ಕೈಗೆಟ್ಕೋ ಜಾಗದಲ್ಲಿ ನೀರಿಬೇಕು ಇರಬೇಕು ನಲ್ಲಿ ಅದು ಲೆಕ್ಕಕ್ಕೂ ಅಥವಾ ಅಂದಾಜು ಸಿಕ್ಕಿರೋದಿಲ್ಲ ಬಟ್ ಗ್ರಾಮ ಸಭೆಯಲ್ಲಿ ಅವರು ಚರ್ಚೆ ಮಾಡುವಾಗ ಇವತ್ತು ನೀರಿನ ಅಥವಾ ನಲ್ಲಿಯನ್ನ ಅಥವಾ ಬೋರ್ವೆಲ್ನ ಎಲ್ಲ ಹಾಕ್ಸ್ಬೇಕು ಅಂದಾಗ ಆಕ್ಷ ನಮ್ಮ ಮನೆ ಮುಂದೆ ಅಲ್ಲಿ ಐವತ್ತು ಜನ ಇಪ್ಪತ್ತೈದು ಜನ ಹೆಂಗ್ ಹೆಣ್ಣು ಮಕ್ಕಳು ನೀರಿಗೆ ಬರ್ತಾರೆ ಅವ್ರು ತಗಂತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಇಂಥ ಮಾಹಿತಿ ಸಿಗೋದು ಗ್ರಾಮ ಸಭೆಯಲ್ಲಿ ಅಂದ್ರೆ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮ ಜನಗಳಿಗಾಗಿ ಆಗಬೇಕು ಅನ್ನೋದಾದ್ರೆ ಕಾರ್ಯಕ್ರಮಗಳು ಏನಿರಬೇಕು ಎಂಥ ವ್ಯವಸ್ಥೆಯನ್ನ ರೂಪಿಸಬೇಕು ಏನು ಸವಲತ್ತುಗಳನ್ನ ಎಲ್ಲಿ ಸ್ಥಾಪಿಸಬೇಕು ಅದರಿಂದ ಹೆಣ್ಣು ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಅನ್ಸಿದ್ರು ಪಂಚಾಯತಿ ಸಭೆಯಲ್ಲಿ ಹೇಳಕ್ಕಾಗದೇ ಇದ್ರೆ ಗ್ರಾಮ ಸಭೆಯಲ್ಲಿ ಎಲ್ಲರೂ ಸಪೋರ್ಟ್ ಸಿಕ್ಕತ್ತೆ ಎಲ್ರೂ ದನಿ ಸೇರುತ್ತೆ ಆಗ ಅವರು ಆದ್ಯತೆ ಮೇಲೆ ಅಗತ್ಯ ಇರ ಕಡೆ ಬೋರ್ವೆಲ್ ಕೊಡೋದು ಅಗತ್ಯ ಇರೋ ಕಡೆ ಶಾಲೆ ತೆಗೆಯೋದು ಅಗತ್ಯ ಇರೋ ಕಡೆ ಆಸ್ಪತ್ರೆ ತೆಗೆಯೋದು ಇಂಥವೆಲ್ಲ ಅನುಕೂಲ ಆಗ್ತವೆ ಇದು ಗ್ರಾಮ ಸಭೆಯಿಂದ ಮಾತ್ರ ಸಾಧ್ಯ ಇದರಲ್ಲಿ ತಪ್ಪದೇ ಎಲ್ಲರೂ ಭಾಗವಹಿಸಬೇಕು ಅದ್ರ ಬಹಳ ಮುಖ್ಯವಾಗಿ ಹೆಣ್ಣುಮಕ್ಕಳು ಭಾಗವಹಿಸಬೇಕು ಇವ್ರಿಗೆ ಗಂಡಸು ಅರ್ಥ ಮಾಡ್ಕೊಂಡು ಎಲ್ಲೂ ಬೇಡಿಕೆನ ಇಡಕ್ಕಾಗೋದಿಲ್ಲ ಆಗೋದಿಲ್ಲ ಅಥವಾ ಒಂದು ಸ್ವಸಹಾಯ ಸಂಘ ಇರುತ್ತೆ ಆ ಸ್ವಸಹಾಯ ಸಂಘಕ್ಕೆ ಈ ಸಲ ಏನಾದ್ರು ಒಂದು ಉತ್ಪಾದನೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರವ್ರು ಯೋಚನೆ ಮಾಡ್ತಿರ್ತಾರೆ ಹೊರತು ಅವ್ರೂ ಅವ್ರು ಯೋಚನೆ ಮಾಡ್ತಾ ಇದಾರೆ ಅವ್ರಿಗಿಂತ ಸವಲತ್ತನ್ನ ನಾವೆಲ್ಲ ಸೇರಿ ಕೊಡಬೇಕು ಅನ್ನೋ ಔದಾರ್ಯ ಬಹಳ ಸಲಿ ಇರೋದಿಲ್ಲ ನಮ್ಮ ಹೆಣ್ಣು ಎಲ್ಲಾ ಸೇರಿ ಆ ಗ್ರಾಮ ಸಭೆಯಲ್ಲಿ ಭಾಗವಹಿಸ್ಬಿಟ್ರೆ ತಮ್ ಬೇಕಾದ ಡಿಮ್ಯಾಂಡ್ ಮಾಡೋದಕ್ಕೆ ಅವರಿಗೆ ಶಕ್ತಿ ಬರುತ್ತೆ ಪ್ರೇರಣೆ ಬರುತ್ತೆ ಅನುಕೂಲ ಕೂಡ ಆಗುತ್ತೆ ದಿವಸ ಹಿಂದಿರ ಸಾಕು ಮೌನವಾಗಿದ್ದ ಸಾಕು ಇನ್ನು ಮುಂದೆ ಅವರು ಮಾತಾಡಬೇಕು ಸಿಕ್ಕದ ಅವಕಾಶದಲ್ಲಿ ಭಾಗವಹಿಸಬೇಕು ಪ್ರತಿಯೊಬ್ಬ ಹೆಣ್ಣು ಮಗಳ ಅಥವಾ ಹೆಣ್ಣು ಮಕ್ಕಳ ಸಂಘಟನೆಗಳ ಉದ್ಧಾರ ಬೇರೆಯವ್ರ ಕೈನಲ್ಲಿ ಇರೋದಿಲ್ಲ ಅವ್ರ ಕೈನಲ್ಲಿ ಇರೋದು ಅವರು ಉದ್ದಾರ ಆಗಬೇಕು ಅಂದ್ರೆ ಅವರು ಭಾಗವಹಿಸಬೇಕಷ್ಟನ್ನೇ ನಾವು ಹೆಣ್ಣು ಮಕ್ಕಳಾಗಿ ನಮ್ಗೆ ಎಂತೆಂಥ ಅವಕಾಶಗಳನ್ನ ಸರ್ಕಾರ ಕೊಡ್ತಾ ಇದೆ ಅಂತ ತಿಳ್ಕೊಳಕಾದ್ರೆ ಅಲ್ಲಿ ಹೋಗ್ಬೇಕು ತಿಳಿದಿದ್ರೆ ಇದ್ರೆ ನಾವು ಬೇಡಿಕೆಯಲ್ಲಿ ಇಡ್ತೀವಿ ತಿಳಿದಾಗಲೇ ಬೇಡಿಕೆ ಇಡೋದು ಅದರಿಂದ ಅವರು ಭಾಗವಹಿಸೋದು ತುಂಬಾ ಮುಖ್ಯ ಒಬ್ಬ ಮಹಿಳೆ ಹೋಗೋದ್ರಿಂದ ಹತ್ತು ಜನರ ಕಷ್ಟವನ್ನು ತೀರಿಸೋದಕ್ಕೆ ಶಕ್ತಿ ಬರುತ್ತೆ ಇದು ನಿಮ್ಮ ಬಗ್ಗೆ ನಂಬಿಕೆ ಇರಲಿ